He's a local leader. He comes up like a soldier. We gonna call him as an action new pencil. He's a massive hiker. He looks so classy, handsome. Check out his fan page and follow him on Twitter. ಕಾಸ್ಟ್ಯೂಮ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ನಿಮ್ಮ ಕಾಸ್ಟ್ಯೂಮ್ಗಳು ಓವರ್ ಆಲ್ ನೀವು ಏನೇ ಕಾಸ್ಟ್ಯೂಮ್ ಹಾಕೊಂಡ್ರು ಕೂಡ ನಿಮ್ದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಒಂದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಎರಡು ಶೇಡ್ಗಳಲ್ಲಿ ನಿಮ್ಮ ಒಂದು ಕಾಸ್ಟ್ಯೂಮ್ಗಳು ಕಾಣ್ತಾ ಇದೆ. ಅದು ಹೇಗೆ ಏನು ಬಿಟ್ಕೊಡಲ್ಲ ಅಂತ ನಿಮ್ಗೆ ಗೊತ್ತು, ಬಟ್ ಆದ್ರೂ ಕಾಸ್ಟ್ಯೂಮ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇಲ್ಲ, ಪವಿತ್ರ ರೆಡ್ಡಿ ಅವರು ಕಾಸ್ಟ್ಯೂಮ್ ನಮ್ಗೆ ಅದ್ದೂರಿ ಮಾಡಿದ್ದವ್ರೆ, ಬಹದ್ದೂರ್ಗೆ ಮಾಡಿದ್ದವ್ರೆ, ಮತ್ತೆ ಸುಮಾರು ಸಿನಿಮಾಗಳು ಮಾಡಿದ್ರು, ಯಕ್ಷ ಅನ್ನೋ ಸಿನಿಮಾಗಳೆಲ್ಲ ಮಾಡಿದ್ರು. ಸೊ ಅವ್ರು ಮಾಡಿದ್ದು ಹೆಂಗೆ ಹೇಳೋದು, ಸೊ ಜಗಳಗಳು ಆಗ್ತಾನೆ ಇರುತ್ತೆ. ಏನೇ ಜಗಳ ಆದ್ರೂ ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಪ್ರಾಡಕ್ಟ್, ಫಾರ್ ಸಿನಿಮಾ. ಯೆಸ್, ಫಾರ್ ದ ಸಿನಿಮಾ ಆಫ್ ದ ಡೇ. ಇವನ್ ಶಿ ವಾಸ್ ಸ್ಕೇರ್ಡ್, ಯಾಕೆಂದ್ರೆ ಬಾಟಮ್ ಲೈನ್ ಏನು, ಜನಗಳ ಮುಂದೆ ಹೋಗ್ತಾ ಇದೀವಿ. ಇವನ್ ಐ ಆಮ್ ಸ್ಕೇರ್ಡ್, ಬಾಟಮ್ ಲೈನ್ ಏನು, ಲಾಸ್ಟ್ ಅಲ್ಲಿ ಜನಗಳೇ ನೋಡ್ತಾರೆ. ಸೊ ಎಲ್ಲರೂ ಆ ರೆಸ್ಪಾನ್ಸಿಬಲ್ ಇರೋದ್ರಿಂದನೇ ಆ ಜಗಳಗಳಾಗೋದು. ಏ ಇದಿಲ್ಲ ಅಂದ್ರೆ ಇಲ್ಲ ಈ ಕಲರ್ ಸರಿ ಇವೆಲ್ಲ ಆಗಲ್ಲ ನನಗೆ. ಸೊ ಹಿಂಗೆಲ್ಲ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ಕೆಲಸ ಆಗ್ತಾ ಇದೆ. ದಟ್ ಇಸ್ ಟ್ರೂ. ಇಡೀ ಚಿತ್ರತಂಡದಲ್ಲಿ ಯಾರಿಗೆ ಆಗಲಿ ಒಂದು ಪರ್ಸ್ನಲ್ ಇವನ ಮೇಲೆ ನಾನು ಸಾಧಿಸ್ಬೇಕು ಅಥವಾ ಒಂದು ಈಗೋ ಪ್ರಾಬ್ಲಮ್ ಏನೂ ಇರಲಿಲ್ಲ. ಜಗಳ ಆಡಿದ್ರು ಕೂಡ ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಮಾತ್ರ. ಅದು ಸ್ಟ್ರೈಟ್ ಆಗಿ ಆಡ್ತಾರಲ್ಲ, ಮನಸ್ಸಲ್ಲಿ ಇಟ್ಕೊಂಡು. ಹಾ ಹೌದು, ಸ್ಟ್ರೈಟ್ ಆಗಿ ಆಡಿದ್ರೆ ಸಿನಿಮಾ ಚೆನ್ನಾಗಿಲ್ಲ, ಟಿ ಶರ್ಟ್ ಡಬ್ಬಾ ಥರ ಇದೆ, ಚೇಂಜ್ ಮಾಡು, ಸುಮ್ಮನೆ ಇರಿಟೇಟ್ ಮಾಡ್ಬೇಡ ಅಂತ ನಮ್ಮ ಕ್ಯಾಮ್ರಾಮನ್. ನಾವು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಲ್ಲಿ, ಅಚ್ಚಾ ಬ್ಯಾಕ್ ಗ್ರೌಂಡಿಗೆ ಸೆಟ್ ಆಗ್ತಾ ಇಲ್ಲ, ನೀನು ಹೋಗಿ ಚೇಂಜ್ ಮಾಡು. ಆಯಿತು, ಡೈರೆಕ್ಟ್ರು ಕೇಳಿದ ತಕ್ಷಣ ಅಚ್ಚಾ ಹೌದು ಕರೆಕ್ಟು, ನಾವು ಏನು ಆಟ ಆಡಿಸ್ತಾ ಇದೀರ, ಹಾಂ ಓಕೆ ಚೇಂಜ್ ಮಾಡ್ಕೊಂಬರ್ತೀನಿ. ಅಲ್ಲಿಗೆ ಹೋಗಿದ ತಕ್ಷಣ ಇಲ್ಲ ಇದೇ ಅಲ್ವಾ ಸೆಟ್ಟು, ಇದನ್ನೇ ಅಲ್ವಾ ನಂಗೆ ಕೊಟ್ಟಿದ್ದು, ಓಕೆ ನಾ ಚೇಂಜ್ ಓನ್ಲಿ ಟಿ ಶರ್ಟ್ ವಿತೌಟ್ ಪ್ಯಾಂಟ್, ಚೇಂಜ್ ಎವ್ರಿಥಿಂಗ್. ನಾನು ಐ ವಾಸ್ ವಿಕ್ಟಿಮ್ ಇದರಲ್ಲಿ ನಾನು. ಸೊ ಹಂಗಾಗಿ ಸೊ ಎಲ್ಲ ಕೋಆಪ್ರೇಷನಿಂದ, ಅವರು ಕೋಆಪ್ರೇಟ್ ಆಗಿದ್ದಾರೆ, ಇವರು ಕೋಆಪ್ರೇಟ್, ನಾವೆಲ್ಲರೂ ಕೋಆಪ್ರೇಟ್, ಕೋಆಪ್ರೇಷನ್ ಇರೋದ್ರಿಂದ ಚೆನ್ನಾಗಿ ಬಂತು ಅಂತ ಹೇಳಿ ಇಷ್ಟ. ಓಕೆ, ಸಿನಿಮಾ ಆಗಿರ್ಬೋದು, ಬಹದ್ದೂರ್ ಸಿನಿಮಾ ಆಗಿರ್ಬೋದು, ನಿಮ್ಮ ಒಂದು ಡೈಲಾಗ್ಸ್ ಈಗಲೂ ಕೂಡ ನಿಮ್ಮ ಅಭಿಮಾನಿಗಳು ಎಲ್ಲೇ ಹೋದ್ರು ಆ ಡೈಲಾಗ್ನ ಹೇಳ್ತಾರೆ. ಸೊ ಭರ್ಜರಿ ಚಿತ್ರದೊಂದು ಡೈಲಾಗು ಟೀಸರ್ ನಾವು ಏನು ನೋಡಿದ್ವೋ ಅದು ಕೂಡ ಟ್ರೆಂಡ್ ಆಗ್ತಿದೆ, ಆಲ್ರೆಡಿ ಜನಗಳ ಬಾಯಲ್ಲಿದೆ. ಸೊ ಭರ್ಜರಿ ಚಿತ್ರದ ಒಂದು ಡೈಲಾಗು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ರಾಜ್ ಮ್ಯೂಸಿಕಲ್ಲಿ, ನೀವು ಹೇಳಿದ್ರೆ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಇದು ಹೀರೋಯಿನ್ ಅವ್ರಿಗೆ ಹೇಳೋದು, ಅದ್ದೂರಿಯ ಪ್ರೀತಿ ಮಾಡೋ ಬಹದ್ದೂರ್ ಪ್ರೇಮಿಗಳು ಯಾವತ್ತೂ ಭರ್ಜರಿಯಾಗಿರಿ ಬದುಕೋದು. ಅರ್ಶನಕ್ಕೊಂದು ಆಸೆ, ಕುಂಕುಮ ನೋಡಿ ಖುಷಿ ಪಡೋ ಮೀಸೆ, ಕೊರಳಕ್ಕೆ ತಾಳಿ ಕಟ್ಟೋ ಹುಡುಗ, ಎದ್ದೆಗೆ ತಲೆ ಕೊಡೋ ಹುಡುಗಿ, ಮುನಿಸ್ಕೊಂಡು ತವ್ರ ಮನೆಗೆ ಹೋದ್ರೆ ಏಳು ಸಮುದ್ರ ದಾಟ್ಕೊಂಡು ಹುಡ್ಕೊಂಬಾರ ಜಾಯ್ ಮನಾರೆ ಹುಡುಗರದು. ಲಜ್ಜನಲ್ಲ ಪಾಡಿಗೆ ಬಿಡಿ, ಮನ್ಸಲ್ಲಿ ಜಾಸ್ತಿ ನಂಬಿಕೆ ಇಡಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸಪ್ತಪದಿ ತುಳಿಯೋದಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಬಿಡೋಣ ಅಥವಾ ಸಾಂಗ್ ಹೋಗೋಣ ಬರ್ರಿ ರೇ ಪುಟ್ಕವ್ರೆ. ಫುಲ್ ಶಿಳ್ಳೆಗಳ ಗ್ಯಾರಂಟಿ ಒಂದು ಡೈಲಾಗ್. ಇದೇ ರೀತಿಯಾದಂಥ ಹಲವಾರು ಸೂಪರ್ ಸೂಪರ್ ಫಂಟಾಸ್ಟಿಕ್ ಡೈಲಾಗ್ಸ್ ಈ ಒಂದು ಸಿನಿಮಾದಲ್ಲಿದೆ. ಆ್ಯಂಡ್ ಸರ್, ಇವಾಗ ನೀವೊಂದು ಡೈಲಾಗ್ ಹೊಡಿಬೇಕು, ಧ್ರುವ ಈ ಒಂದು ಚಿತ್ರದ ಹಾಡುಗಳ ಬಗ್ಗೆ ಎಸ್ಪೆಷಲಿ ಮಾತಾಡೋಣ. ಯಾವೊಂದು ಜಾನರ್ ಅಲ್ಲಿ ಒಂದು ಚಿತ್ರದ ಹಾಡುಗಳಿರುತ್ತೆ, ಎಷ್ಟು ಹಾಡುಗಳಿದ್ದಾವೆ? ಫಸ್ಟ್ ಸಾಂಗ್ ಬಂದು ಹಿಪ್ ಹಾಪ್ ಜಾನರ್ ಟ್ರೈ ಮಾಡಿದೀವಿ, ಪಕ್ಕ ಪ್ಯೂರ್ ಆರ್ ಎನ್ ಬಿ ಹಿಪ್ ಹಾಪ್ ಹಂಗೆ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಸಾಂಗು ನಮಗೆ ನಮಗೆ ಅಪ್ರಿಸಿಯೇಷನ್ ಸಿಕ್ತು ಸುಬ್ಲಕ್ಷ್ಮಿಯಿಂದ. ಸೊ ಆ ಜಾನರ್ ಮಿಸ್ ಮಾಡಬಾರ್ದು ಅಂತಾನೇ, ಬೇಕು ಅಂತಾನೇ ಪುಟ್ಗೌರಿ ಅನ್ನೋ ಜಾನರ್ ಅದಕ್ಕೆ ಹೋಗಿದ್ವಿ. ಸೊ ಇನ್ನೊಂದು ಥರ್ಡ್ ಸಾಂಗ್ ಬಂದುಬಿಟ್ಟು ಒಂದು ಪಕ್ಕ ಮೆಲೋಡಿ ಸಾಂಗ್, ಹೀರೋಯಿನ್ ಓರಿಯೆಂಟೆಡ್ ಮೆಲೋಡಿ ಸಾಂಗ್ ಹರಿಪ್ರಿಯ ಜೊತೆ. ಸೊ ಲಾಸ್ಟ್ ಸಾಂಗ್ ಬಂದು ಏನು ಅನ್ನೋದು ನಿಮಗೆ ಥಿಯೇಟ್ರ್ ಗೊತ್ತಾಗುತ್ತೆ. ಅದೊಂಥರ ಅಮ್ಮಾಟೆ, ಆ ಜಾನರ್ ಅಲ್ದೇನೆ, ಅಮ್ಮಾಟೆ ಇದು ಅಲ್ದೇನೆ, ಬಟ್ ತಮಟೆ
ಯೂನಿಕ್ ಆಗಿ ಮಾಡೋಣ ಅಂತ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಮಾಡಾದ್ಮೇಲೆ ಹೇಳವ ಅಂತ. ದಟ್ ಇಸ್ ಟ್ರೂ. ಖಂಡಿತವಾಗ್ಲೂ ಈ ಒಂದು ಭರ್ಜರಿ ಚಿತ್ರದ ಸಾಂಗ್ಸು ಕೂಡ ಭಾಳ ಟ್ರೆಂಡ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಸೊ ಹರಿಕೃಷ್ಣ ಅವರು ಈ ಒಂದು ಟ್ಯೂನ್ಗಳನ್ನ ಕಂಪೋಸ್ ಮಾಡಬೇಕಾದ್ರೆ ಅಥವಾ ಇವಾಗ ಕಂಪೋಸ್ ಮಾಡಾದ್ಮೇಲೆ ಇವಾಗ ಇನ್ನೇನು ಬಿಡುಗಡೆ ಆಗುತ್ತಲ್ಲ ಸಾಂಗ್ಗಳು, ಅವರೆಷ್ಟು ಹೋಪ್ಫುಲ್ ಆಗಿದ್ದಾರೆ? ಡಿಡ್ ಯು ಟಾಕ್ ಟು ಹಿಮ್? ಅವ್ರು ಈಸ್ ವೆರಿ ಸೀರಿಯಸ್, ಈಸ್ ನಾಟ್ ಲೈಕ್ ಈಸ್ ನಾಟ್ ಎಟ್ ಆಲ್ ಎಕ್ಸ್ಪ್ರೆಸಿವ್. ಎಕ್ಸ್ಪ್ರೆಸ್ ಏನೂ ಮಾಡಲ್ಲ. ನಮಗೆ ಟೀಸರು ಏನಕ್ಕೆ ಒಂಚೂರು ಹಿಂಗಾಗ್ತಾ ಇದೆ, ನಾನು ಐ ವಾಸ್ ಕನ್ಫ್ಯೂಸ್ಡ್, ಯಾಕೆ ಒಂಚೂರು ಟೀಸರ್ ಕೊಡ್ಬೋದಾಗಿತ್ತಲ್ಲ ನಿನ್ನೆ ಕೊಡ್ಬೋದಾಗಿತ್ತಲ್ಲ ಮೊನ್ನೆ ಅಂತ ನಾನು ಇದ್ದಾಗ, ಸಾಂಗ್ ಕೇಳಾದ್ಮೇಲೆ ನಮಗೇನಾಯಿತು, ರೀ ರೆಕಾರ್ಡಿಂಗ್ ಎವ್ರಿಥಿಂಗ್ ವಾಸ್ ಲೈವ್. ನಮಗೆ ಲೋಸೆ ಪ್ಲೇ ಮಾಡಿರ್ಬೋದು ಎಲ್ಲ ಲೈವಲ್ಲಿ ಇತ್ತು. ಸೊ ಆ ವೆಯ್ಟ್ ಇದೆ. ಸೊ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಹಾಕಿ ಮಾಡ್ತಾ ಇದ್ರೆ ಸೊ ತುಂಬಾ ಖುಷಿ ಆಯ್ತು. ಅವ್ರು ಅಷ್ಟು ರೆಸ್ಪಾನ್ಸಿಬಲ್. ಅಂಡ್ ಮೂರು ಸಾಂಗ್ ನಮ್ಮ ಡೈರೆಕ್ಟರ್ ಚೇತನ್ ಕುಮಾರ್ ಅವ್ರು ಬರ್ದಿರೋದು, ಅಂಡ್ ಒಂದು ಸಾಂಗ್ ಲಾಸ್ಟ್ ಸಾಂಗ್ ನಮ್ಮ ಅರ್ಜುನ್ ಭಾಯ್ ಡಾರ್ಲಿಂಗ್ ಎ ಪಿ ಅರ್ಜುನ್ ಸರ್ ಬರ್ದಿರೋದು. ಸೊ ನಾಲ್ಕು ಸಾಂಗ್ ಇದೆ. ಯಾವ ಸಾಂಗ್ ಹಾಡ್ತೀರ ನಮಗೋಸ್ಕರ? ಯಾರಾಗಿದಲ್ಲ ಮಾಡೋ ಗುಡ್ ಸಿಂಗರ್, ಆಡಿದ ತಕ್ಷಣ ಏನಾಗೋಗುತ್ತೆ ಈ ಸಾಂಗ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಆ ಥರ ಎಲ್ಲ ಫೀಲ್. ಇವನ್ ಅಂಶ ಸರ್ಜಾ ರೀ, ಇವನ್ ಆಲ್ವೇಸ್ ಬರ್ಜಾ ರೀ, ಈ ಸಿಂಬಲ್ ಧ್ರುವ ನಕ್ಷತ್ರ ಟಚ್ ಮಾಡೋ ಕಷ್ಟ ರೀ. ವಾವ್, ಸೂಪರ್, ಫಂಟಾಸ್ಟಿಕ್, ಲವ್ಲಿ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ರಾಜ್ ಮ್ಯೂಸಿಕ್ ಈ ಒಂದು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನೀವಿಬ್ಬರು ಕೂಡ ಬಂದಿದ್ದೀರಾ, ನಮಗೆ ಅದು ಬಹಳ ಸಂತೋಷ. ಆ್ಯಂಡ್ ಈ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಕರ್ನಾಟಕದಾದ್ಯಂತ ಯಾವ ರೇಂಜಿಗೆ ಕ್ರೇಸ್ ಕ್ರಿಯೇಟ್ ಆಗುತ್ತೋ ಅದನ್ನು ನೋಡೋಕ್ಕೋಸ್ಕರ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಆನ್ ದಿಸ್ ಶೋ. ಆ್ಯಂಡ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಹಬ್ಬದ ಪ್ರಯೋಗ? ನಿಜವಾಗ್ಲೂ ನಾವು ಯಾವ ಥರ ಅದ್ದೂರಿ ಬಹುದ್ದರು ಕಷ್ಟಪಟ್ಟು ಎಷ್ಟು ಭಯಭಕ್ತಿ ಶ್ರದ್ಧೆಯಿಂದ ಮಾಡಿದ್ವು, ಅಷ್ಟೇ ಭಯಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ನಮ್ಮ ಇಡೀ ಚಿತ್ರ ತಂಡ ಎಲ್ಲರೂ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ವಿ. ಸೊ ಭರ್ಜರಿ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇನ್ನೇನು ಹೇಳೋದು ಗೊತ್ತಿಲ್ಲ, ಆಶೀರ್ವಾದ ಮಾಡಿ ಪ್ಲೀಸ್ ನೋಡಿ, ಏನು ದಬಾಗಿದ್ದಾರೆ ಅಂತ ಅಟ್ಲೀಸ್ಟ್ ನೋಡಿ. ನಿಜವಾಗ್ಲೂ ಏನೋ ಒಂದು ಮಾಡಿದ್ದೀವಿ, ಇನೋವೇಟಿವ್ ಆಗಿ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ತುಂಬ ಟ್ರೈ ಮಾಡಿದ್ದೀವಿ. ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತಾಸ್ಟಿಕ್ ಸರ್. ನೀವು 7 ಕೋಟಿ ಕನ್ನಡಿಗರಿಗೆ ಇಂಥ ಸಿನಿಮಾ ಇನ್ನೂ ವರ್ಷಕ್ಕೆ ಒಂದು ಸಿನಿಮಾ ಮಾಡುವಂಥ ಶಕ್ತಿ ನೀವು ನನಗೆ ಕೊಡಿ. ಈ ಗೌರಿ ಗಣೇಶ ಹಬ್ಬದಲ್ಲಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ನೀವೇ ಶಕ್ತಿ ನಮಗೆ. ನೀವು ಎಷ್ಟು ಶಕ್ತಿ ಕೊಡ್ತೀರೋ ಅಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು. ಜೈ ಜೈ ಗಣೇಶ. ಥ್ಯಾಂಕ್ ಯು ಸೋ ಮಚ್ ಟು ರಾಜ್ ಮ್ಯೂಸಿಕ್ ಚಾನಲ್. ನಾನು ಅದ್ದೂರಿನೂ ಅಷ್ಟೇ, ಬಹದ್ದೂರು ಅಷ್ಟೇ, ಇವಾಗ ಭರ್ಜರಿನೂ ಅಷ್ಟೇ, ರಾಖಿ ಜೊತೆ ಫಸ್ಟ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಸೊ ಫಸ್ಟ್ ಇಂಟರ್ವ್ಯೂ ಆಯಿತು, ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಟು ರಾಜ್ ಮ್ಯೂಸಿಕ್ ಒನ್ಸ್ ಅಗೇನ್. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ಅನ್ನೋ ಕಂಪ್ಲೇಂಟು ಅದನ್ನು ನೀವೆಲ್ಲರೂ ನೀವುಗಳೇ ಮುಚ್ಚಾಕೊಂಡು ಎನ್ಕರೇಜ್ ಮಾಡಿ ವ್ಯೂಸ್ ನಿಮ್ಮ ಕೊಟ್ಟಿದ್ದೀರ ಅಂದರೆ ನಿಜವಾಗ್ಲೂ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಬಡಿ ಫಾರ್ ಗ್ರಾಂಟೆಡ್. ಇನ್ಮೇಲೆ ಸಿನಿಮಾಗಳು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಮಧ್ಯದಲ್ಲಿ, ಕೊನೆಗೆ ಎಂಡ್ ಬಿಟ್ಟು ಒಂದು ಕೊಟ್ಬಿಡ್ತೀನಿ. ಏನಪ್ಪ ಅಂತಂದರೆ, ನಮ್ಮ ದ್ರೋಸರಜ ಅವ್ರು ಹೇಳ್ದಂಗೆ ರಾಜ್ ಮ್ಯೂಸಿಕ್ ಚಾನೆಲ್ ಮುಖಾಂತರ ಭರ್ಜರಿ ಚಿತ್ರದ ಒಂದು ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್, ತುಂಬ ತುಂಬ ಧನ್ಯವಾದಗಳು. ಸೊ ವಿ ಆರ್ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದಿಸ್ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದಿಸ್ ಶೋ. ಆ್ಯಂಡ್ ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ರಾಖಿ ಅವರು ಕೂಡ ಬಹಳ ಸಪೋರ್ಟಿವ್ ಆಗಿದ್ದರು, ಇಂಥ ಒಂದು ಬ್ಯೂಟಿಫುಲ್ ಲೊಕೇಶನ್ನ ನಮಗೋಸ್ಕರ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಧ್ರುವ ರಾಖಿ ಅವರು ಅಂದರೆ ನಮ್ಮ ಪ್ರಾಣ ಬಿಡಿ. ಎಸ್ ಎಸ್, ದಟ್ ಇಸ್ ಟ್ರೂ. ಖಂಡಿತವಾಗ್ಲೂ ಒಂದು ಸಿನಿಮಾ ಹ್ಯಾಟ್ರಿಕ್ ಆಗುತ್ತೆ. ಸಿನಿಮಾ ಟೈಟ್ಲು ಭರ್ಜರಿ ಅಂತ ಇಟ್ಟಿದ್ದಾರೆ ಫ್ರೆಂಡ್ಸ್, ಬಟ್ ಭರ್ಜರಿ ಆಗಬೇಕು ಅಂತಂದರೆ ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸೊ ಖಂಡಿತವಾಗ್ಲೂ ನೀವು ಸಿನಿಮಾ ನೋಡ್ತೀರಾ, ಭರ್ಜರಿ ಸಿನಿಮಾನ ಭರ್ಜರಿಯಾಗಿ ಯಶಸ್ವಿಗೊಳಿಸ್ತೀರಾ ಅನ್ನೋ ಒಂದು ಭರವಸೆ ಇದೆ. ಸೊ ಮತ್ತೊಮ್ಮೆ ನಾವೆಲ್ಲರೂ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಒಂದು ಶುಭಾಶಯನ ತಿಳಿಸ್ತಾ ನಿಮ್ಮೆಲ್ಲರೂ ತಪ್ಪನ್ನ ಕೇಳ್ತಾ ಇದ್ದೀವಿ. ಜಯ ಗಣೇಶ, ಜಯ ಆಂಜನೇಯ. ಯೆಸ್, ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ
ಈ ಮೂರು ಇರುತ್ತೆ. He looks so classy, has a check out.